ನಮಸ್ಕಾರ, ನಮ್ಮ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ EVS ತರಗತಿಯಲ್ಲಿ ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಹಳ ಪ್ರಮುಖವಾದಂತಹ ಹೈಲೈಟ್ಸ್ಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ TET ಬರ್ತಿರ್ತಕ್ಕಂಥವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಹೈಲೈಟ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆಗಳು ನಾನು ಹೇಳೋದಕ್ಕಿಂತ ಕಾನ್ಸೆಪ್ಟನ್ನು ಹೇಳ್ತಾ ಹೋಗ್ತೀನಿ. ನೀವೇ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ, ಭಾರತದ ಒಂದು ರಾಷ್ಟ್ರೀಯ ಪ್ರಾಣಿ ಹುಲಿ. ಕಡಿಮೆಯಾಗುತ್ತಿರುವಂತಹ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವಂಥ ಯೋಜನೆಯೇ ಹುಲಿ ಯೋಜನೆ. ಸೊ ಅಲ್ಲಿ ಬಹಳಷ್ಟು ಒಂದು ಪ್ರಶ್ನೆಗಳು ಕೊಡ್ತಾರೆ. ಅಂದರೆ ಹುಲಿ ಯೋಜನೆ ಅಂತಕ್ಕಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆಯ್ಕೆ, ಆ ಥರ ನಿಮಗೆ ಕೊಟ್ಬಿಟ್ಟು ಈ ಒಂದು ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಸೊ ಇದು ಭಾರತದ ಒಂದು ಹುಲಿನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಯೋಜನೆ, ಅದು ಗೊತ್ತಿರಲಿ. ನೆಕ್ಸ್ಟು, ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆ ಅತಿ ಹೆಚ್ಚು ಯಾವುವು ಅಂತಂದರೆ ಕೀಟಗಳೇ ಅತಿ ಹೆಚ್ಚಾಗಿರ್ತಕ್ಕಂಥ, ಆನೆ ಅಥವಾ ಹುಲಿ, ಸಿಂಹ, ಚಿರತೆ, ಕರಡಿ, ಎಮ್ಮೆ, ಕತ್ತೆ, ಕೋಳಿ, ಕುರಿ ಇವೆಲ್ಲ ಕೀಟಗಳೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತವೆ ಅಂತ. ಚಿರತೆ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ, ಅದು ನಿಮಗೆ ಗೊತ್ತಿರಲಿ. 33 ಮೀಟರ್ನಷ್ಟು ಉದ್ದವಿರುವ ನೀಲಿ ತಿಮಿಂಗಿಲ ಪ್ರಾಣಿಗಳಲ್ಲಿ ಅತಿ ದೊಡ್ಡದು. ಅತ್ಯಂತ ದೊಡ್ಡ ಪ್ರಾಣಿ ನಾವು ಕೇಳಿದ್ದೀವಿ ಎಷ್ಟಪ್ಪ ಅಂತಂದರೆ ತಿಮಿಂಗಿಲ ಅಂತ ಹೇಳ್ತೀವಿ. ನೀರಿನಲ್ಲಿ ವಾಸ ಮಾಡತಕ್ಕಂತಹ ಅತ್ಯಂತ ದೊಡ್ಡ ಜೀವಿ ಅದು. ಆದರೆ ಇಲ್ಲಿ ಎಷ್ಟು ಉದ್ದ ಇರುತ್ತೆ ಅಂದಾಜು ಅಂತ ಕೇಳಿದಾಗ 33 ಮೀಟರ್ನಷ್ಟು ಉದ್ದ ಇರುತ್ತೆ. ಸೊ ಅಷ್ಟು ದೊಡ್ಡದಾದಂಥ ಒಂದು ಪ್ರಾಣಿ ಅದು ನೀಲಿ ತಿಮಿಂಗಿಲ. ಇನ್ನು ಎಲೆ ಕೀಟ, ಉಸಿರುವಳ್ಳಿಯಂತಹ ಕೆಲವು ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವಂತಹ ಹಿನ್ನೆಲೆಯ ಬಣ್ಣವನ್ನು ತಾಳುತ್ತವೆ. ಈ ಥರ ಡಿಫೆನ್ಸ್ ಅವುಗಳ ಬಳಕೆ ಮಾಡ್ತವೆ, ಅದು ನಿಮಗೆ ಗೊತ್ತಿರಲಿ. ಸೊ ಯಾವುದು ಯಾವ ಜೀವಿಗಳು ಆ ರೀತಿಯಾದ ಡಿಫೆನ್ಸನ್ನು ಹೊಂದಿರ್ತವೆ, ತನ್ನ ದೇಹದ ರಕ್ಷಣೆಯನ್ನು ಇನ್ನೊಂದು ಜೀವಿಯಿಂದ ಹೆಂಗೆ ರಕ್ಷಣೆ ಮಾಡಿಕೊಳ್ತವೆ? ಎಲೆ ಕೀಟ ಮತ್ತು ಉಸಿರುವಳ್ಳಿ ಇವು ಕೇಳಿರ್ಬೋದು ನೀವು. ಅವು ತನ್ನ ದೇಹದ ಬಣ್ಣವನ್ನು ತಾನಿರುವ ಪರಿಸರದ ಬಣ್ಣಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾವೆ, ಅವು ಡಿಸಪಿಯರ್ ಆಗ್ತವೆ, ಅಂದರೆ ಕಾಣೋದೇ ಇಲ್ಲ. ಸೊ ಆ ರೀತಿಯಾಗಿ ಅವು ಬೇರೆ ಶತ್ರು ಪ್ರಾಣಿಗಳಿಂದ ರಕ್ಷಣೆಯನ್ನು ಪಡೀತವೆ ಅಂತಕ್ಕಂಥದ್ದು. ಸೊ ಮುಂದಿನ ಒಂದು ಇಂಪಾರ್ಟೆಂಟ್ ಅಂಶವನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿ ಬಂದಿದ್ದಾನೆ, ಅವನು ಒಂದು ಗಾಜಿನ ಲೋಟದಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ 1-2 ಹನಿಯಷ್ಟು ಜೇನುತುಪ್ಪವನ್ನು ಹಾಕ್ತಾ ಇದ್ದಾನೆ. ಸೊ ಅವನು ಜೇನುತುಪ್ಪ ನೀರಿನ ತಳಭಾಗವನ್ನು ಸೇರುವುದನ್ನು ಗಮನಿಸ್ತಾನೆ. ಮತ್ತೊಬ್ಬ ವಿದ್ಯಾರ್ಥಿ ತನ್ನ ಜೇನುತುಪ್ಪ ನೀರಿನಲ್ಲಿ ತಳಭಾಗದಲ್ಲಿ ಸೇರುವುದಕ್ಕೂ ಮುಂಚೆ ಅದು ನೀರಿನಲ್ಲಿ ಬೆರೆತು ಹೋಗುವುದನ್ನು ನೋಡ್ತಾನೆ. ಸೊ ಇವರಿಬ್ಬರಲ್ಲಿ ಶುದ್ಧ ಜೇನುತುಪ್ಪ ಯಾವುದು ಅಥವಾ ಈ ಒಂದು ಚಟುವಟಿಕೆ ಮಾಡುವ ಉದ್ದೇಶ ಏನು ಅಂತ ಕೇಳ್ತಾರೆ. ಸೊ ಅಲ್ಲಿ ಜೇನುತುಪ್ಪವನ್ನು ಪರಿಶೀಲನೆ ಮಾಡಲಿಕ್ಕೆ ಮಾಡ್ತಕ್ಕಂಥ ಈ ಒಂದು ಎಕ್ಸ್ಪರಿಮೆಂಟು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಈ ಒಂದು ಗ್ಲಾಸ್, ಇಲ್ಲಿ 2 ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಎ ಅಂತಕ್ಕಂಥವನು ಮತ್ತೊಬ್ಬ ಬಿ ಅಂತಕ್ಕಂಥ ಗ್ಲಾಸನ್ನು ತೊಗೊಂಡಿದ್ದಾರೆ. ಇವು ಎ ಅಂತಕ್ಕಂತಹ ವಿದ್ಯಾರ್ಥಿ ತೆಗೆದುಕೊಂಡಿರ್ತಕ್ಕಂತಹ ಗ್ಲಾಸ್ನಲ್ಲಿ ಇರುವಂತಹ ಜೇನುತುಪ್ಪ ತಳಭಾಗಕ್ಕೆ ಬಂದು ಕೂತಿದೆ. ಆದರೆ ಬಿ ಅಂತಕ್ಕಂಥವರ ಒಂದು ಜೇನುತುಪ್ಪ ಅಲ್ಲಿ ಕರ್ಗೋಗ್ಬಿಟ್ಟಿದೆ. ಸೊ ಇದರಲ್ಲಿ ಯಾವುದು ಶುದ್ಧ ತುಪ್ಪ ಅಂತ ನಾವು ನೋಡೋದಾದರೆ ಎಸ್, ಆಪ್ಷನ್ ಎ, ಅಂದರೆ ಎ ಈ ವಿದ್ಯಾರ್ಥಿಯಲ್ಲಿರ್ತಕ್ಕಂತಹ ಅವನು ತೆಗೆದುಕೊಂಡಿರ್ತಕ್ಕಂತಹ ಒಂದು ಜೇನುತುಪ್ಪ ಅತ್ಯಂತ ಶುದ್ಧವಾದದ್ದು ಅಂತ. ಸೊ ಇದನ್ನು ಶುದ್ಧತೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಈ ಒಂದು ಪ್ರಯೋಗ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಜೇನುಗೂಡಿನಿಂದ ಆಗ್ತಕ್ಕಂತಹ ಉಪಯೋಗಗಳು ಏನೇನಿದ್ದಾವೆ ಅಂತ. ನಾವು ಜೇನುಗೂಡಲ್ಲಿ ಸಾಮಾನ್ಯ ಜೇನನ್ನು ತೆಗೆದುಕೊಳ್ತೀವಿ, ಹಾಗೆ ಅದರಲ್ಲಿ ಬರ್ತಕ್ಕಂತಹ ಒಂದು ಮೇಣವನ್ನು ಬತ್ತಿಯನ್ನಾಗಿ ಯೂಸ್ ಮಾಡಲಿಕ್ಕೆ ಬಳಸ್ಕೊತೀವಿ. ಆದರೆ ಮುಲಾಮ್ ತಯಾರು ಮಾಡಲಿಕ್ಕೆ, ಪೌಡರ್ ತಯಾರು ಮಾಡಲಿಕ್ಕೆ, ಇಂಕ್ ತಯಾರು ಮಾಡಲಿಕ್ಕೆ, ಬಣ್ಣ ತಯಾರು ಮಾಡಲಿಕ್ಕೂ ಕೂಡ ಆ ಜೇನುವನ್ನು ಬಳಸ್ಕೊಳ್ತಾರೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಇನ್ನಷ್ಟು ಅಂಶಗಳನ್ನು ನಾವು ನೋಡೋದಾದರೆ, ಒಂದು ಜೇನುನೊಣ ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಒಮ್ಮೆ ಅದೇನಾದರೂ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಜೇನನ್ನು 50-100 ಹೂಗಳಿಗೆ ಭೇಟಿ ಕೊಡುತ್ತೆ. ಹಾಗೆ ಜೇನುತುಪ್ಪ ಒಂದೇ ಮಾನವನು ತಿನ್ನುವಂತಹ ಕೀಟಗಳಿಂದ ತಯಾರಾದಂತಹ ಒಂದು ಆಹಾರ. ಯಾವುದು ಅಂದರೆ ಅದು ಜೇನುತುಪ್ಪ. ಇರುವೆಗಳು, ಗೆದ್ದಲು ಹುಳುಗಳು ನೆಲವನ್ನು ಬಗೆದು ತೋಡುವುದರಿಂದ ಮಣ್ಣಿನಲ್ಲಿ ಗಾಳಿಯಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯುತ್ತವೆ. ಭಾಳ ಜನ ಅಂದ್ಕೊಳ್ತಾರೆ ಇರುವೆಗಳಿಂದ ಏನು ಪ್ರಯೋಜನ, ಗೆದ್ದಲು ಹುಳುಗಳಿಂದ ಏನು ಪ್ರಯೋಜನ ಅಂತ. ಸೊ ಅವೆಲ್ಲವೂ ಮಣ್ಣನ್ನು ಸಡಿಲ ಮಾಡಿ ಬೇರುಗಳು ಉಸಿರಾಡುವಂತೆ ಮಾಡಿ ಸಸ್ಯಗಳು ಚೆನ್ನಾಗಿ ಬೆಳೆಯಲಿಕ್ಕೆ ಪ್ರಮುಖವಾದ ಕಾರಣಗಳಾಗ್ತವೆ. ಅಷ್ಟು ಅವು ಒಂದು ರೀತಿ ಜೊತೆಗೆ, ಅಂದರೆ ಸಿಂಬಯೋಸಿಸ್ ಅಂತ ಏನು ಕರಿತೀವಿ, ಅವುಗಳ ಜೀವನಕ್ಕೆ ಇವುಗಳ ಒಂದು ಆಧಾರವಾಗಿ ಬೆಳೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಜೇನುಗೂಡು
ಪಕ್ಷಿಗಳ ಗೂಡು, ಇರುವೆಗೂಡು, ಗೆದ್ದಲು ಹುಳುಗಳ ಹುತ್ತ ಮತ್ತು ಜೇಡರ ಬಲೆ ಮುಂತಾದವುಗಳು ಪ್ರಾಣಿ ಜಗತ್ತಿನಲ್ಲಿ ಕಾಣಬಹುದಾದ ಅದ್ಭುತ ನಿರ್ಮಾಣಗಳು. ನೀವು ನೋಡಿರ್ಬೋದು ಜೇನುಗೂಡು ಎಷ್ಟು ಚೆಂದ ಇರುತ್ತೆ, ಪ್ರಾಣಿಗಳ ಗೂಡು, ಪಕ್ಷಿಗಳ ಗೂಡಿರ್ಬೋದು, ಹಾಗೆ ಇರುವೆಗಳ ಒಂದು ಗೂಡಿರ್ಬೋದು, ಗೆದ್ದಲು ಹುಳುಗಳ ಒಂದು ಹುತ್ತ, ಬೇಡ ಒಂದು ಜೇಡರ ಒಂದು ಬಲೆ. ಸೊ ಇಲ್ಲಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಗೆದ್ದಲು ಹುಳುಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಭೂಮಿ ಒಳಗಡೆ, ಅವು ಹಾವಿನ ಹುತ್ತ ಹಾವು ಬಂದು ಸೇರಿಕೊಳ್ಳುತ್ತಲ್ಲ, ಮತ್ತು ಇರುವೆ ಗೂಡು ನಾವು ಮೇಲ್ನೋಟಕ್ಕೆ ಮಣ್ಣು ತಂದಾಕೋದು ಅಷ್ಟೇ ಗೊತ್ತಾಗುತ್ತೆ, ಬಟ್ ಒಳಗಡೆ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಬರಗಾಲದ ಸಂದರ್ಭಗಳಲ್ಲಿ ಬಂದಾಗ ಅವುಗಳ ಗೂಡುಗಳನ್ನು ಹುಡುಕಿ ಅದನ್ನು ತೆಗೆದು ಅಲ್ಲಿ ಅವು ಸಂಗ್ರಹಣೆ ಮಾಡಿರುವಂತಹ ಕಾಳುಗಳನ್ನು ಇವರು ತೊಗೊಂಬಂದು ತಿಂತಾಯಿದ್ರಂತೆ. ಅಂದರೆ ಅಷ್ಟು ಚೆನ್ನಾಗಿ ಅವುಗಳು ಅದ್ಭುತ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಪ್ರಾಣಿ ಜಗತ್ತಿನಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಸಿಲಿನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವಂಥ ಇರುವೆಗಳನ್ನು ಛತ್ರಿ ಇರುವೆ ಅಂತ ಹೇಳಿ ಕರೀತಾರೆ. ಛತ್ರಿ ಇರುವೆಗಳು, ಸೊ ಛತ್ರಿ ಇರುವೆಗಳ ಬಗ್ಗೆ ಕೂಡ ನೀವು ವಿಶೇಷವಾಗಿ ಗಮನಿಸ್ಬೋದು. ಹಾಗೆ ಪರಿಸರ ಅಂದ ತಕ್ಷಣವೇ ಸಸ್ಯ ಮತ್ತು ಪ್ರಾಣಿಗಳ ರಕ್ಷಣೆ ಬಹಳ ಮುಖ್ಯ. ಅದರಲ್ಲಿ ಸಸ್ಯಗಳ ಬಗ್ಗೆ ನಾವು ಕೆಲವೊಂದು ಮಾಹಿತಿಯನ್ನು ನೋಡೋದಾದರೆ, ಬಿದಿರು ಹುಲ್ಲಿನ ಜಾತಿಗೆ ಸೇರಿದಂತಹ ಒಂದು ಸಸ್ಯ. ಸೊ ನಮ್ಗೆ ಗೊತ್ತಿಲ್ಲ ಬಿದಿರು ಅಂದರೆ ಅಯ್ಯೋ ಮರ ಅದು ಅಂತ ಅಂದ್ಕೊಂಡಿರ್ಬೋದು, ಆದರೆ ಅದು ಸಸ್ಯದ ಜಾತಿಗೆ ಸೇರಿರ್ತಕ್ಕಂಥದ್ದು. ಇದು EVS ಕಂಟೆಂಟ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಥಿಂಕ್ ವಿ ಆರ್ ಅ ಸ್ಮಾಲ್ ಚಿಲ್ಡ್ರನ್ಸ್, ನಾವು 1ರಿಂದ 5ನೇ ತರಗತಿ ಒಳಗಿನ ವಿದ್ಯಾರ್ಥಿಗಳು ಅನ್ನೋಂತೆ ನಾವು ಓದ್ಕೋಬೇಕು. ಆಗ ಅದು ನಮಗೆ ಸರಿಯಾಗಿ ಅರ್ಥ ಆಗೋದನ್ನು ಗಮನಿಸ್ತೀವಿ. ಇನ್ನು ಕೆಲವು ಜಾತಿಯ ಸಸ್ಯಗಳ ಎಲೆಗಳಿಂದಲೇ ಸಸಿಗಳು ಹುಟ್ಟುತ್ತವೆ. ಉದಾಹರಣೆಗೆ ಬ್ರಯೋಫಿಲಮ್, ಸಸ್ಯದ ಎಲೆಗಳ ನೋಡಿದರೆ ಆ ಎಲೆಗಳಲ್ಲಿ ಬೇರುಗಳು ಬಂದು ಅವು ಮತ್ತೆ ಬೇರ್ಪಟ್ಟಾಗ ಅಲ್ಲಿ ಬೇರೆ ಗಿಡಗಳು ಬೆಳೆಯೋದನ್ನು ನಾವು ನೋಡ್ತೀವಿ. ಅಂದರೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಬಗ್ಗೆ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಅದು ಬ್ರಯೋಫಿಲಮ್ ಅಂತಕ್ಕಂಥ ಸಸ್ಯವನ್ನು ನೆನಪು ಮಾಡ್ಕೊಳ್ಳಿ, ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ. ಸೊ ಈ ರೀತಿ ಎಲೆಯ ಮೇಲ್ಗಡೆನೆ ಅದು ಒಂದು ರೀತಿ ಚಿಗುರು ರೀತಿಯಲ್ಲಿ ಬಂದಿರುತ್ತೆ. ಸೊ ಅದನ್ನು ನಾವು ಬೇರ್ಪಡಿಸಿದಾಗ ಅದು ಹೊಸ ಸಸ್ಯವಾಗಿ ಬೆಳೆಯುತ್ತೆ. ನೋಡಿ ಇಲ್ಲಿ ಹೆಂಗೆ ಗಿಡಗಳ ಥರ ಗಿಡ ಎಲೆ ಮೇಲೆ ಹೆಂಗೆ ಬೆಳೆದಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಇಲ್ಲಿ ಒಂಥರ ಚಿಗುರು ಚಿಗುರು ಬಂದಿದೆಯಲ್ವಾ. ಸೊ ಇದರಲ್ಲಿ ಒಂದು ಗಿಡವನ್ನು ತೆಗೆದರೆ ಅದು ಬೇರೆಯನ್ನು ಹೊಂದಿರುತ್ತೆ, ಎಲೆಗಳನ್ನು ನಾವು ಮತ್ತೆ ಅದು ಹೊಸ ಗಿಡವಾಗಿ ಬೆಳೆಯುತ್ತೆ, ಮತ್ತು ಅದರ ಎಲೆಯಿಂದ ಅದೇ ರೀತಿಯಾದ ಸಸ್ಯಗಳನ್ನು ನಾವು ಪಡಿಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ಮುಂದಿನ ಒಂದು ಕಾನ್ಸೆಪ್ಟು, ಕರಾವಳಿಯಲ್ಲಿ ಬೆಳೆಯುತ್ತಿರುವಂತಹ ಮ್ಯಾಂಗ್ರೋವ್ ಅಥವಾ ಕಾಂಡ್ಲಾ ಸಸ್ಯಗಳ ಒಂದು ಬೀಜಗಳು ಸಸ್ಯಗಳಲ್ಲೇ ಮೊಳಕೆಯಾಗಿ ಸಸಿಗಳು ನೆಲಕ್ಕೆ ಉದುರಿ ಬೆಳೆಯುತ್ತದೆ ಅಂತೆ. ನೋಡಿ ಅಲ್ಲಿ ಕರಾವಳಿಯಲ್ಲಿ ಒಂದು ಮ್ಯಾಂಗ್ರೋವ್ ಅಂತಕ್ಕಂಥ ಒಂದು ಸಸ್ಯದ ಬೀಜ ಸಸ್ಯದಲ್ಲೇ ಬೆಳೆದು ಅಲ್ಲೇ ಮೊಳಕೆಯಾಗಿ ಅಲ್ಲೇ ಸಸಿಯಾಗಿ ಕೆಳಗಡೆ ಬಿದ್ದು ಅಲ್ಲಿ ಮರಿಯಾಗುತ್ತೆ. ಅಂದರೆ ಹೀಗೆ ಮನುಷ್ಯನ ದೇಹದಲ್ಲಿ ಮಗು ಆಗಿ ಮಗು ಹೊರಗಡೆ ಬರುತ್ತಲ್ಲ, ಹಾಗೆ ಸಸ್ಯಗಳು ಬೀಜಗಳ ರೂಪದಲ್ಲಿ ಬರೋದಿಲ್ಲ, ನೇರವಾಗಿ ಸಸ್ಯನೇ ಬರುತ್ತೆ ಅಂಥೇಳಿ ಒಂದು ಆಶ್ಚರ್ಯಕರವಾದ ವಿಚಾರ ಇಲ್ಲಿದೆ. ಇನ್ನು ಊಜಿಗಿಡ, ಕೋಬ್ರಾ ಲಿಲ್ಲಿ, ಡ್ರಾಸಿರ ಇತ್ಯಾದಿ ಸಸ್ಯಗಳು ಕೀಟಗಳನ್ನು ತಿನ್ನುತ್ತವೆ. ಡ್ರಾಸಿರ, ನೆಪೆಂಥಿಸ್, ಯುಟ್ರಿಕ್ಯುಲೇರಿಯಾ ಈ ಥರದ ಒಂದು ಸಸ್ಯಗಳಿವು. ಇವೆಲ್ಲ ಕೀಟಗಳನ್ನು ತಿಂತವೆ. ನಾವು ಪ್ರಾಣಿಗಳಷ್ಟೇ ಕೀಟಗಳನ್ನು ತಿಂತವೆ ಅಂತ ಅಂದ್ಕೊಂಡಿದ್ರಿ, ಆದರೆ ಇದು ನೋಡ್ಬೋದು ನೀವು ಇಲ್ಲಿ ಕೀಟಗಳನ್ನು ತಿಂತಕ್ಕಂಥ ಕೀಟಹಾರಿ ಸಸ್ಯಗಳಿದೆ. ಊಜಿ ಗಿಡ ನೋಡ್ತಾ ಇದ್ದೀರಾ, ಊಜಿ ಟೈಪು ಅಲ್ಲಿ ಇದಿದೆ, ಅದರೊಳಗೆ ಇಲ್ಲಿ ದ್ರವ ಇರುತ್ತೆ. ಆ ಅಂಟು ದ್ರವದೊಳಗಡೆ ಯಾವುದೇ ಒಂದು ನೊಣ ಅಥವಾ ಹಲ್ಲಿ ಕೀಟಗಳು ಸಿಕ್ಕಾಕೊಂಡ್ರೆ ಅದನ್ನು ಅದು ಜೀರ್ಣಿಸ್ಕೊಳ್ಳುತ್ತೆ. ಇನ್ನು ಕೋಬ್ರಿಲಿಲ್ಲ, ಕೋಬ್ರಾ ಲಿಲ್ಲಿ ಇದು ಕೂಡ ಅದೇ ರೀತಿಯಾಗಿ ಮಾಡುತ್ತೆ. ಇನ್ನು ಡ್ರಾಸಿರ ಅದು ಕೂಡ ಒಂದು ಅಂಟುಗಳನ್ನು ಅಲ್ಲಿ ಏನು ಬ್ರೈಟಾಗಿ ಕಾಣಿಸ್ತಾ ಇದೆ ಸುತ್ತ ಎಲೆಗಳಲ್ಲಿ ಆ ಅಂಟು ದ್ರವ ಇದೆ. ಸೊ ಅಂಟು ದ್ರವ ಒಂದು ಯಾವುದೇ ಒಂದು ಕೀಟಗಳನ್ನು ಅಂಟುಗಳಂಗೆ ಮಾಡಿ ಅದು ಜೀರ್ಣವಾಗುವಂತೆ ಮಾಡುತ್ತೆ. ಸೊ ಈ ರೀತಿಯಾಗಿ ಕೀಟಗಳನ್ನು ತಿಂತವೆ. ಕಾರಣ ಏನಪ್ಪ ಅಂದರೆ ಆ ಏರಿಯಾದಲ್ಲಿ ನೈಟ್ರೋಜನ್ ಸಿಗಲ್ಲ ಅದಕ್ಕಾಗಿ. ನೆಕ್ಸ್ಟು, ಕೋಕೋಡಿಮರ್ ಎಂಬ ಸಸ್ಯದ ಬೀಜವು ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡದು. ಇದರ ತೂಕ ಸುಮಾರು 18 kg. ಈ 3-4ನೇ ಕ್ಲಾಸ್ ಓದುವಂತಹ ವಿದ್ಯಾರ್ಥಿ ತೂಕ ಇದ್ದಂಗೆ ಇರುತ್ತಂತೆ ನೋಡಿ. ಅದು 18 kg, ಆಲ್ಮೋಸ್ಟ್ ಒಂದು ಖಾಲಿ ಸಿಲಿಂಡ್ರು ಎತ್ತದಂಗೆ ಆಗುತ್ತೆ. ಅಷ್ಟು ದೊಡ್ಡದಾದಂತಹ ಒಂದು ಬೀಜ ಕೋಕೋಡಿಮರ್ನ ಒಂದು ಬೀಜ, ಸಸ್ಯ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಬೀಜ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ, 5 ಪಕ್ಷಿಧಾಮಗಳಿದ್ದಾವೆ ಮತ್ತು 16 ವನ್ಯಧಾಮಗಳು ಇದ್ದಾವೆ. ಇವುಗಳ ಬಗ್ಗೆ ನಿಮಗೆ ಮುಂದಿನ ತರಗತಿ ಅಂದರೆ 5ನೇ ತರಗತಿಯಲ್ಲಿ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬರುತ್ತೆ. ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ. ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಸಸ್ಯಾಧಾರ ಬೇರು ಪಾಠದಲ್ಲಿ ಏನೆಲ್ಲ ಮಾಹಿತಿ,
ಎಸ್, ರಫ್ಲೀಸಿಯಾ ಎಂಬ ಸಸ್ಯದ ಹೂವು ಅತ್ಯಂತ ದೊಡ್ಡದು. ರಫ್ಲೀಸಿಯಾ ದೊಡ್ಡ ಹೂವು. ಈ ಹೂವು 1 ಮೀಟರ್ ಸುತ್ತಳತೆ ಮತ್ತು 7 ಕೆಜಿ ತೂಕವನ್ನು ಹೊಂದಿರುತ್ತೆ. ಆದರೆ ಅದರ ಬೀಜ ಮಾತ್ರ ಗಸಗಸೆ ಕಾಳಿನಂತಿದೆ. ಈ ಹೂವು ಅತ್ಯಂತ ಕೆಟ್ಟ ವಾಸನೆಯನ್ನು ಬೀರುತ್ತೆ. ಯಾಕೆ ಸರ್ ಅಷ್ಟು ಕೆಟ್ಟ ವಾಸನೆ ಬರುತ್ತೆ ಅಂದರೆ, ಆ ಕೆಟ್ಟ ವಾಸನೆಗೆ ಅಟ್ರ್ಯಾಕ್ಟ್ ಆಗಿ ಅಲ್ಲಿಗೆ ಕೀಟಗಳು, ನೊಣಗಳು, ಹುಳುಗಳು ಬಂದು ಸೇರಿಕೊಳ್ತವೆ. ಅದನ್ನು ಆ ಹೂವು ಅದಕ್ಕಾಗಿ ಆ ಒಂದು ವಾಸನೆ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ನೆಕ್ಸ್ಟು, ಭಾರತದಲ್ಲಿರ್ತಕ್ಕಂತಹ ಉಲ್ಫಿಯಾ ಎಂಬ ಸಸ್ಯ ಜಾತಿಯ ಜಲಸಸ್ಯ ಇದೆ ಇದೊಂದು. ಇದು ಅತ್ಯಂತ ಚಿಕ್ಕ ಹೂವು. ಉಲ್ಫಿಯಾ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕ ಹೂವು. ಇದು ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ಉಲ್ಫಿಯಾ ಹೂಗಳನ್ನು ಇಡಬಹುದು. ಅಂದರೆ ನೋಡಿ, ಸೂಜಿಯ ತುದಿ ಎಷ್ಟು ಚಿಕ್ಕದಿರುತ್ತೆ, ಅದರ ಮೇಲುಗಡೆ ಭಾಳಷ್ಟು ಹೂಗಳನ್ನು ಇಡ್ಬೋದಂತೆ. ಅಷ್ಟು ಸಣ್ಣ ಸಣ್ಣಂತಹ ಒಂದು ರಫ್ಲೀಸಿಯಾ ದೊಡ್ಡದು. ಅದೇ ಥರ ಉಲ್ಫಿಯಾ ಅಂತಕ್ಕಂಥ ಒಂದು ಜಲಸಸ್ಯದ ಹೂವು ಅತ್ಯಂತ ಚಿಕ್ಕದು. ನೆಕ್ಸ್ಟು, ಪ್ರಾಣಿ ಪ್ರಪಂಚದಲ್ಲಿ 15 ಅಡಿ ಸುಂದರ ಹೂಗಳಲ್ಲಿ ಲಂಟಾನ ಅಥವಾ ಬೇಲಿ ಗಿಡದ ಒಂದು ಹೂವು ಕೂಡ ಒಂದು. 15 ಅತಿ ಸುಂದರ ಹೂಗಳಲ್ಲಿ, ಈ ಅಂದರೆ ಸಸ್ಯ ಪ್ರಪಂಚದಲ್ಲಿ, ಪ್ರಾಣಿ ಪ್ರಪಂಚದಲ್ಲಿ ಅಂದೆ, ಸಸ್ಯ ಪ್ರಪಂಚದಲ್ಲಿ ಹೂಗಳನ್ನು ನಾವು ಬೆಸ್ಟ್ ಆಫ್ 15 ಅಂತ ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಸುಂದರ ಹೂಗಳು ಲಂಟಾನ. ನೀವು ನೋಡಿದಿರಿ, ಬೇಲಿಗಳಲ್ಲೆಲ್ಲ ಬೆಳೆದಿರುತ್ತೆ. ಸೊ ಆ ಹೂವು ಅತ್ಯಂತ ಸುಂದರವಾದಂತಹ ಒಂದು ಹೂವು ಅಂತ ಹೇಳ್ತಾರೆ. ಹಾಗೆ ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯಗಳನ್ನಷ್ಟೇ ಅಲ್ಲದೆ ರುಚಿಕರವಾದ, ಆರೋಗ್ಯಕ್ಕೆ ಒಳ್ಳೆಯದಾದ ಗುಲ್ಕನ್ ಎಂಬ ಸಿಹಿಯನ್ನು ಕೂಡ ತಯಾರು ಮಾಡ್ತಾರೆ. ಅದು ನಿಮ್ಗೆ ಗೊತ್ತಿದೆ. ಇನ್ನು ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ. ಒಂದು ವರದಿ ಪ್ರಕಾರ ದೇಶದಲ್ಲಿ ಸುಮಾರು 75% ಹೂಗಳನ್ನು ಉತ್ಪತ್ತಿಯಾಗುವುದೇ ನಮ್ಮ ಕರ್ನಾಟಕದಲ್ಲಿ. ನಮ್ಮ ದೇಶದ ಹೂಗಳನ್ನು ವಿದೇಶಗಳಿಗೂ ಕೂಡ ನಾವು ಕಳಿಸ್ತೀವಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ಭಾಳಷ್ಟು ಇಂಪಾರ್ಟೆಂಟ್ ನೀರಿನ ಬಗ್ಗೆ ತಿಳ್ಕೋಬೇಕು ನೀವು. ಭೂಮಿಯಲ್ಲಿರ್ತಕ್ಕಂತಹ ನೀರು ಎಷ್ಟಿದೆ, 97.2% ಉಪ್ಪು ನೀರು ಅಥವಾ ಸಮುದ್ರದ ನೀರಿದೆ, ಅದನ್ನು ನಾವು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಿಹಿ ನೀರಿನ ಪ್ರಮಾಣ ಕೇವಲ 3%, ಅಂದರೆ ಲೆಸ್ ದ್ಯಾನ್ 3%. 2% ಮಂಜುಗಡ್ಡೆ, ಇದು ಘನ ರೂಪದಲ್ಲಿರುತ್ತೆ, ಬಳಕೆಗೆ ಕೆಲಸಕ್ಕೆ ಬರಲ್ಲ. ಇನ್ನು 1%ಗಿಂತಲೂ ಕಡಿಮೆ ನೀರು ಬಳಸಲಿಕ್ಕೆ ಯೋಗ್ಯವಾದಂತಹ ನೀರು ನಮಗೆ ಸಿಗುತ್ತೆ. ಹಾಗಾಗಿ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು. ನಿಮ್ಗೆ ಗೊತ್ತಿರಲಿ, ಭೂಮಿಯ ಮೇಲಿನ ನೀರಿನ ಪ್ರಮಾಣ 100 ಚಮಚ ಇದೆ ಅಂತ ನಾವು ತಿಳ್ಕೊಂಡ್ರೆ ಅದರಲ್ಲಿ 97ಕ್ಕಿಂತ ಹೆಚ್ಚು ಚಮಚ ಉಪ್ಪು ನೀರು, 2 ಚಮಚದಷ್ಟು ನೀರು ಮಂಜುಗಡ್ಡೆ ಆದರೆ 1 ಚಮಚ ಮಾತ್ರ ಕುಡಿಲಿಕ್ಕೆ ಬಳಸಲಿಕ್ಕೆ ನಮಗೆ ಬರುತ್ತೆ. ಹಾಗಾಗಿ ನೀರಿನ ಅಗತ್ಯತೆ ಎಷ್ಟಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಅದನ್ನು ನಾವು ಮಿತವಾಗಿ ಬಳಸಬೇಕು. ಜಲ ಸಂಪನ್ಮೂಲಗಳಲ್ಲಿ ಭಾರತ ಪ್ರಪಂಚದಲ್ಲಿ ಅತಿ ಶ್ರೀಮಂತ ರಾಷ್ಟ್ರ. ಜಲ ನೀರಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ. ಬೇರೆ ದೇಶದಲ್ಲಿ ಯಾವುದೋ ಒಂದು ಪಾಠದಲ್ಲಿ ನೀವು ಓದಿರ್ತೀರಿ, ಅಲ್ಲಿ ನೀರಿಗಿಂತ ಜ್ಯೂಸ್ನ ಜಾಸ್ತಿ ಕುಡಿತಾರಂತೆ. ನೀರಿನ ಅಭಾವ ತುಂಬ ಇದೆ, ನೀರಿಗೆ ಜಾಸ್ತಿ ರೇಟು ಅಂತ. ಅದೇ ಥರ ಸೌದಿ ಅಲ್ಲೆಲ್ಲ ನೀವು ನೋಡಿರ್ಬೋದು, ಬಹಳಷ್ಟು ನೀರಿಗೆ ಅವರು ಪ್ರಾಶಸ್ತ್ಯ ಕೊಡ್ತಾರೆ, ನೀರು ಕಡಿಮೆ ಅಂತ ನೀವು ಕೇಳಿರ್ಬೋದು. ಅದೇ ಥರ ಆದರೆ ಭಾರತದಲ್ಲಿರ್ತಕ್ಕಂಥ ನಾವು ಪುಣ್ಯವಂತರು, ಯಾಕಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರನ್ನು ನಾವು ಸಂಪನ್ಮೂಲವನ್ನಾಗಿ ಹೊಂದಿದ್ದೀವಿ. ಭೂಮಿಯಲ್ಲಿ ದೊರೆಯುವಂತಹ ಸಿಹಿ ನೀರಿನ ಹೆಚ್ಚಿನ ಭಾಗ ಮಂಜುಗಡ್ಡೆಯಾಗಿರುತ್ತೆ. ನೀರು ಗಾಳಿಯಲ್ಲಿ ಹಾವಿಯ ರೂಪದಲ್ಲಿರುತ್ತೆ. ಜಲಾಶಯಗಳ ನೀರನ್ನು ಶುದ್ಧೀಕರಿಸಲಿಕ್ಕೆ ಮೀನು ಸಾಕುತ್ತಾರೆ. ಈಗ ಆಟೋಮೆಟಿಕ್ಕಾಗಿ ವಾಟರ್ ಫಿಲ್ಟರ್ ಆಗ್ತಕ್ಕಂಥದ್ದು ಜಲಾಶಯಗಳಲ್ಲಿ ನೀರು ಹುಳಗಳನ್ನು ತಿಂದು ತಾನು ಭೂಮಿಯನ್ನು, ಅಂದರೆ ಭೂಮಿ ಮೇಲೆ ನಿಂತಿರ್ತಕ್ಕಂಥ ನೀರನ್ನು ಶುದ್ಧ ಮಾಡುತ್ತೆ. ನೀರು ಸಸ್ಯ ಮತ್ತು ಪ್ರಾಣಿಗಳ ದೇಹದ ಆಕಾರವನ್ನು ಕಾಯ್ದುಕೊಳ್ಳುತ್ತದೆ. ನೀರು ನಮ್ಮ ದೇಹದ ಒಳಗಡೆ ಹೋದಾಗ ಅದೇ ಆಕಾರಕ್ಕೆ ಅದು ಬರುತ್ತೆ, ನಿಮ್ಗೆ ಗೊತ್ತಿದೆ. ಮಾನವನ ಶರೀರದಲ್ಲಿ ಸುಮಾರು 65% ನೀರಿದೆ. ಇತರ ಜೀವಿಗಳಲ್ಲಿ 40-90% ನೀರಿದೆ. ಎಲೆಗಳಲ್ಲಿ 80%ಕ್ಕೂ ಹೆಚ್ಚಿನ ಭಾಗ ನೀರಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಅಂದರೆ ಸಸ್ಯ, ಪ್ರಾಣಿ, ಪಕ್ಷಿ ಎಲ್ಲದರಲ್ಲೂ ಕೂಡ ನೀರು ಹೆಚ್ಚಾಗಿರುತ್ತೆ. ನಾವು ದಿನಕ್ಕೆ 2 ಲೀಟರ್ಗಳಷ್ಟು ಆದರೂ ನೀರನ್ನು ಕುಡಿಲೇಬೇಕು ದೊಡ್ಡವರು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯದ ರಾಜ್ಯದ ಮಾಸಿನ್ರಾಮ್ ಅಂತಕ್ಕಂತಹ ಒಂದು ಪ್ರದೇಶ. ಕರ್ನಾಟಕದಲ್ಲಿ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆಯನ್ನು ನಾವು ಕಾಣಬಹುದು. ಇದಿಷ್ಟು ಒಂದು EVS ಸಂಬಂಧಪಟ್ಟಂಥ ಕೆಲವೊಂದು ಪಾಠಗಳ ಹೈಲೈಟ್ಗಳಾಗಿತ್ತು. ಇದರಲ್ಲಿ ಯಾವುದೇ ಥರದ ಪ್ರಶ್ನೆಗಳು ನಿಮಗೆ ಬರಬಹುದು. ಈ ಪಾಠ, ಈ ಥರದ ಒಂದು ಹೈಲೈಟ್ಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಇಂದಿನ ವೀಡಿಯೋಗಳು ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ ಹಾಕಿರ್ತೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.